महामारी कोरोना भीति हिन्नेले इडी देशवे लॉकडाउन आगिदे। इंथ संदर्भदल्ली मुस्लिम बांधवरु रमजान हब्बद हिन्नेलेयल्लि सामूहिक प्रार्थने माडबारदु एंदु आदेश होरडिसलागुत्तिदे। पवित्र रमजान हब्ब तडेगे सरकारदिंद आदेशवागिदे। ई बारि यारू कूड सामूहिकवागि प्रार्थने माडबारदु। ईगागले ई बग्गे मसीदिय मुख्यस्थरुगळिगे सूचने नीडलागिदे। रमजान हिन्नेलेयल्लि सामूहिक प्रार्थनेगे यारू कूड तेरळबारदु। मसीदिगळ मुख्यस्थरिगे इदक्के संबंधपट्टंते ಸೂಚನೆಗಳನ್ನು ನೀಡಲಾಗಿದೆ। ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ನಮಾಜ್ ಮಾಡಿ, ಯಾರು ಕೂಡ ಮಸೀದಿಗೆ ಬರಬೇಡಿ। ಲಾಕ್ಡೌನ್ ಮುಗಿಯುವವರೆಗೆ ಮಸೀದಿಗಳನ್ನು ಬಂದ್ ಮಾಡಲಾಗಿದೆ ಅಂತ ಮೈಸೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ಗುರು ಜಕ್ಕಾ ಉಲ್ಲಾ ಹೇಳಿಕೆ ಕೊಟ್ಟಿದ್ದಾರೆ। ಮೈಸೂರಿನಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲೆ ದೌರ್ಜನ್ಯ ಎಸಗಿರುವ ಘಟನೆಯನ್ನು ಕೂಡ ಇವರು ಖಂಡಿಸಿದ್ದಾರೆ। ಮನೆಗೆ ಬರುವ ಆಶಾ ಕಾರ್ಯಕರ್ತೆಯರಿಗೆ ಸ್ಪಂದನೆ ಮಾಡಿ ಮೈಸೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ಗುರು ಜಕ್ಕಾ ಉಲ್ಲಾ ಅವರು ಮನವಿ ಮಾಡಿದ್ದಾರೆ। ಇನ್ನು ಪವಿತ್ರ ರಂಜಾನ್ ಹಬ್ಬ ತಡೆಗೆ ಸರ್ಕಾರದಿಂದ ಆದೇಶವಾಗಿದೆ। ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬ। ವರ್ಷಕ್ಕೊಮ್ಮೆ ಬರುವ ರಂಜಾನ್ ಹಬ್ಬವನ್ನ ಬಹಳ ಅಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ। ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಾಂಧವರು ತೊಡಗುತ್ತಾರೆ। ಆದರೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಭಾರತ ಲಾಕ್ಡೌನ್ ಆಗಿರೋ ಕಾರಣಕ್ಕಾಗಿ ರಂಜಾನ್ ಹಬ್ಬಕ್ಕೂ ಕೂಡ ಸರ್ಕಾರ ತಡೆ ನೀಡಿದೆ। ಹಾಗಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಪ್ರಾರ್ಥನೆ ಮಾಡಿ, ಸಾಮೂಹಿಕ ಪ್ರಾರ್ಥನೆಗೆ ಯಾರು ಕೂಡ ಬರಬೇಡಿ ಅಂತ ಮುಸ್ಲಿಂ ಧರ್ಮಗುರುಗಳೇ ಮನವಿ ಮಾಡಿಕೊಳ್ಳುತ್ತಾ ಇದ್ದಾರೆ। ಯಾಕಂದ್ರೆ ಸರ್ಕಾರದಿಂದ ಈ ಕುರಿತಾಗಿ ಆದೇಶ ಆಗಿದೆ। ಈಗಾಗಲೇ ಎಲ್ಲ ಮಸೀದಿಗಳ ಮುಖ್ಯಸ್ಥರಿಗೆ ಸೂಚನೆ ನೀಡಲಾಗಿದೆ। ನಿಮ್ಮ ನಿಮ್ಮ ಮನೆಯಲ್ಲಿಯೇ ನಮಾಜ್ ಮಾಡಿ, ಯಾರು ಕೂಡ ಮಸೀದಿಗೆ ಬರಬೇಡಿ। ಲಾಕ್ಡೌನ್ ಮುಗಿಯೋ ತನಕ ಮಸೀದಿಗಳನ್ನು ಬಂದ್ ಮಾಡಲಾಗಿದೆ ಎಂದು ಮೈಸೂರಿನಲ್ಲಿ ಮುಸ್ಲಿಂ ಧರ್ಮಗುರು ಜಕ್ಕಾ ಉಲ್ಲಾ ಹೇಳಿಕೆ ಕೊಟ್ಟಿದ್ದಾರೆ। ಇನ್ನು ಆಶಾ ಕಾರ್ಯಕರ್ತೆಯರ ಮೇಲೆ ದೌರ್ಜನ್ಯ ಎಸಗೋದು ಖಂಡನೀಯ। ಮನೆಗೆ ಬರುವ ಆಶಾ ಕಾರ್ಯಕರ್ತೆಯರಿಗೆ ನೀವು ಸ್ಪಂದನೆ ತೋರಬೇಕು ಅಂತ ಕೂಡ ಧಾರ್ಮಿಕ ಮುಸ್ಲಿಂ ಧಾರ್ಮಿಕ ಗುರು ಜಕ್ಕಾ ಉಲ್ಲಾ ಮನವಿ ಮಾಡಿಕೊಂಡಿದ್ದಾರೆ। ಯಾವ ಮಸೀದಿನಲ್ಲಿ ಲಾಕ್ಡೌನ್ನಲ್ಲಿ ಲಾಕ್ ಆಗಬಹುದು, ಪ್ರೇಯರ್ಗೆ ಯಾರೂ ಹೋಗಬಾರ್ದು। ಇಮಾಮ್ ಮಸ್ಜಿದ್ ಅವರು ಪ್ರೇಯರ್ ಮಾಡಬಹುದು, ಇಶಾ ನಮಾಜ್ ತರಾವಿ ಮನೆಯಲ್ಲಿ ಮಾಡಬೇಕು ಅಂತ ನಾವು ಎಲ್ಲರೂ ಜನಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಕಮಿಷನರ್ ಆಫೀಸ್ ಹತ್ರ। ಅದೇ ಇವಾಗ ಹೇಳ್ತಾ ಇದ್ದೀನಿ ಎಲ್ಲರೂ ಜನಕ್ಕೆ, ಮಸ್ಜಿದ್ ಮುತವಲ್ಲಿ ಪ್ರೆಸಿಡೆಂಟ್ ಸೆಕ್ರೆಟ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಈ ರಂಜಾನಿನಲ್ಲಿ ಮಸ್ಜಿದ್ ಲಾಕ್ ಮಾಡಿಬಿಡಿ। ಡಾಕ್ಟರ್ಸ್ ಎಲ್ಲರೂ ಇದು ಬರ್ತಾ ಇದ್ದಾರಲ್ಲ ಮನೆ ಹತ್ರ, ಅವನಿಗೆ ನೀವು ಸ್ವಲ್ಪ ಸಹಾಯ ಮಾಡಬೇಕು। ಅವರಿಗೆ ಅವರು ಕೇಳ್ತಾರೆ ಏನು ಜ್ವರ ಇದೆ, ಏನು ಪ್ರಾಬ್ಲಮ್ ಇದೆ ನಿಮಗೆ, ನಿಮಗೆ ಬರ್ತಾ ಇರೋದು ನಿಮ್ಮ ಸೆಹತ್ ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ಬರೋದು ಅವರು, ನೀವು ಹೇಳಬೇಕು ಸರಿಯಾಗಿ ಜ್ವರ ಇದ್ದರೆ ಹೇಳಿಬಿಡಿ ಜ್ವರ ಇದೆ ಅಂದರೆ। ಇವಾಗ ಅಕಸ್ಮಾತ್ ಒಂದು ಮೊಬೈಲ್ ನಂಬರ್ ಹೇಳ್ತಾರೆ, ಅವರು ಕೇಳ್ತಾರೆ ನಿಮ್ಮ ಮೊಬೈಲ್ ನಂಬರ್ ಅಂದರೆ, ಅದು ಎನ್ ಪಿ ಆರ್ ಬಂದಿದ್ದಾರದು ನಾವು ಮೊಬೈಲ್ ಕೊಡಲ್ಲ ಅಂದರೆ ಜಗಳ ಮಾಡೋದು ಬೇಡ, ಕೊಡಿ ಮೊಬೈಲ್ ನಂಬರ್ ಏನಿದ್ರೆ ಕೊಡಿ, ಜ್ವರ ಇದ್ದರೆ ಎಮರ್ಜೆನ್ಸಿ ಬರ್ತಾರೆ ಅವರು ನೋಡ್ತಾರೆ, ನಮ್ಮ ಸಹಾಯ ಮಾಡ್ತಾರೆ ಅವರು, ನಮ್ಮ ಹೆಲ್ತ್ಗೆ ಚೆಕಪ್ ಮಾಡ್ತಾರೆ ಅವರು, ಬೇರೆ ಏನು ಮಾಡಲ್ಲ ಅವರು, ಸಹಾಯ ಮಾಡಬೇಕು। ನಾವು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೆ, ಈ ಮೆಡಿಕಲ್ ಯಾರು ಎಲ್ಲರ ಪೂರ್ತಿ ಮನೆ ಮನೆ ಬರ್ತಾರಲ್ಲ ಅವ್ರಿಗೆ ನೀವು ಸಹಾಯ ಮಾಡಿ। ಲಾಕ್ಡೌನ್ ಆಗಿದ್ದಿಲ್ಲ, ಆ ದಿವಸದಿಂದಲೂ ಎಲ್ಲ ಮಸೀದಿಗಳಲ್ಲೂ ಬಂದಾಗಿದೆ, ಜುಮಾ ನಮಾಜಿಗೂ ಹೋಗ್ತಾ ಇಲ್ಲ, ಜುಮಾ ನಮಾಜು ಮಸ್ಜಿದಲ್ಲಿ ಆಗ್ತಾ ಇಲ್ಲ। ಅದೇ ರೀತಿ ನಾವು ಧರ್ಮಗುರುಗಳು ಎಲ್ಲ ತೀರ್ಮಾನ ತಗೊಂಡಿದ್ದೀವಿ, ರಂಜಾನ್ ತಿಂಗಳಲ್ಲೂ ಕೂಡ ಲಾಕ್ಡೌನ್ ಇರೋ ತನಕ ಮಸೀದಿಯಲ್ಲಿ ಯಾರು ಪಬ್ಲಿಕ್ಕಿಗೆ ಅವಕಾಶ ಇಲ್ಲ ಹೋಗಲಿಕ್ಕೆ, ಅಲ್ಲಿರೋ ಇಮಾಮು ಪುರೋಹಿತರು ಮೌಜಿನ್ ಅವ್ರು ಎರಡು ಮೂರು ಜನ ನಮಾಜಿ ಮಾಡ್ಕೊಳ್ತಾರೆ ಅಷ್ಟೇ।